ಇಂದ ಸ್ಟಾರ್ಟ್ ಆಗ್ತದೆ. ನಮ್ಗೆ ಸಿಂಪಲ್ ಏನಂದ್ರೆ ಎಲ್ಲಿಂದ ಸ್ಟಾರ್ಟ್ ಆಗಿದೆ ಜಾಲತಾಣ ಸಿಗ್ತದಲ್ಲ, ಯಾವ ಮೊಬೈಲ್ ಇಂದ ಸ್ಟಾರ್ಟ್ ಆಗಿ ಸಿಗ್ತದಲ್ಲ. ಪೊಲೀಸ್ ತನಿಖೆ ಮಾಡಲಿ, ಯಾರು ಎಲ್ಲಿಂದ ಬಂತು ನಮ್ಮ ಅಧಿಕಾರಿಗಳು ಕೊಟ್ರ ಇಲ್ಲ ಅವರೇ ಸೃಷ್ಟಿ ಮಾಡಿದಾರ ಗೊತ್ತಾಗ್ಲೇಬೇಕಲ್ಲ. ಇವತ್ತು ಆಡಳಿತ ಮಾಡಿದ ತೀರ್ಮಾನ ಆಗಿದೆ, ಇವತ್ತೇ ನಾವು ತೀರ್ಮಾನ ಮಾಡಿದ್ವಿ, ಇವತ್ತೇ ನಾವು ಆ ತನಿಖೆಗೆ ನಾವು ಒಂದು ಕಂಪ್ಲೇಂಟ್ ಕೊಡ್ತೀವಿ. ಉನ್ನತ ತನಿಖೆಗೆ ಆಗ್ಲಿಲ್ಲ ಅಂದ್ರೆ ನಮ್ಮ ಪೈಲೆ ಪೊಲೀಸ್ನವ್ರು ಯಾರು ಕೈಲಾದ್ರ ಒಳ್ಳೆ ಒಳ್ಳೆ ಅಧಿಕಾರಿಗಳು ಇಟ್ಕೊಂಡಿದ್ವಿ ಕೋಲಾರ ಜಿಲ್ಲೆಯಲ್ಲಿ, ಒಳ್ಳೆ ಒಳ್ಳೆ ಎಸ್ ಪಿಗಳು, ಒಳ್ಳೆ ಒಳ್ಳೆ ಪೊಲೀಸ್ ಇದಾರೆ. ನಮ್ಮ ಇಲಾಖೆ ಮೇಲೆ ನಮ್ಗೆ ನಂಬಿಕೆ ಅಂತಂದ್ರೆ ಬೇರೆ ಕಡೆ ಹೋಗಿ, ನಮ್ಮ ಇಲಾಖೆ ಮೇಲೆ ನಂಬಿಕೆ ಇದೆ. ಅವ್ರು ತನಿಖೆ ಮಾಡ್ತಾರೆ, ತನಿಖೆ ಮಾಡಿ ಆದಷ್ಟು ಬೇಗನೆ ನಿಮ್ಗೆ ರಿಪೋರ್ಟ್ ಕೊಡ್ತೀವಿ. ಓರಿಸಿಲ್ಲ ಪಾಪ, ಯಾರು ಕೂಡ ರೆಕಮೆಂಡ್ ಮಾಡಿಲ್ಲ. ಇದು ಸಾಗರ ಗುಡ್ಡ ಎಂಬತ್ತೊಂದು ಪೋಸ್ಟ್ಗೆ ಎಂಬತ್ತೊಂದಿಗೆ ಆಮೇಲೆ ಆರಕ್ಕೆ ಬರಲಿಲ್ಲ ಯಾರನ್ನು, ಸುಮಾರು 2000 ಜನ ಎಕ್ಸಾಮ್ ಬರ್ತಿದ್ದಾರೆ. ಆ ಎಕ್ಸಾಮ್ ಆದ್ಮೇಲೆ 1:5 ಆಗ್ತದೆ, ಎಕ್ಸಾಮ್ ಆದ್ಮೇಲೆ ಸುಮಾರು 1.5 ತಿಂಗಳಾಗ್ತದೆ ರಿಸಲ್ಟ್ ರೆಡಿ ಆಗುದಲ್ಲ, 1.5 ಆಗ್ತದೆ. ಅದಾದ್ಮೇಲೆ 1:5 ಪಟ್ಟೆ ಆಗ್ತದೆ. 1:5 ಪಟ್ಟೆ ಆದ್ಮೇಲೆ ಎಷ್ಟು ಡೀಫ್ ಆಗಿ ಇಂಟರ್ವ್ಯೂ ಮಾಡಿದ್ರು ಅಂದ್ರೆ 240 ಜನ ಸಂಸ್ಥೆ. ಮಂಗಳೂರು ಯೂನಿವರ್ಸಿಟಿ, ಯಾವ ಯೂನಿವರ್ಸಿಟಿ? ಮಂಗಳೂರು ಯೂನಿವರ್ಸಿಟಿ ಆಯ್ಕೆ ಪ್ರಕ್ರಿಯೆ ಎಲ್ಲ ಮುಗಿದಿದೆಯಾ ಸರ್? ಈಗ ಕೋಲಾರ ಚಿಕ್ಕಬಳ್ಳಾಪುರದಲ್ಲಿ ಕಾಂಗ್ರೆಸ್ ಶಾಸಕರು ಮಾತ್ರ ಇಲ್ಲ ಸರ್, ಜೆಡಿಎಸ್ ಅವರು ಇದ್ದಾರೆ. ಅವ್ರ ಹೆಸರು ಎಲ್ಲೂ ಇಲ್ಲಲ್ಲ ಸರ್ ಪಟ್ಟಿನಲ್ಲಿ. ಇಂಚಿಲ್ ಆಗಿರ್ಬೋದು, ಅವ್ರ ಹೆಸರು ಆಗಿರ್ಬೋದು, ಅಷ್ಟು ಜಾಸ್ತಿ ಬರ್ಬಿಡೋದು. ಡೌಟ್ ಬರ್ದಿರ್ಲಿಲ್ಲ ಅಂತ ಒಂದು ಇಶ್ಯೂ ಮಾಡ್ಬೇಕು, ಸ್ಟೇಟ್ ಅಲ್ಲಿ ಒಂದು ಇಶ್ಯೂ ಆಗ್ಬೇಕು. ಹೊರಗಡೆ ಇಲ್ಲ ನೋಡ್ರಿ, 2-3 ದಿವಸ ಗೊತ್ತಾಗ್ಬಿಡ್ತದೆ. ಆಮೇಲೆ ನೀವೇ ಇದೆ ನ್ಯೂಸ್ ಮಾಡ್ರಿ, ಆ ಪಟ್ಟಿನ ಇಟ್ಕೊಂಡಿರ್ರಿ. ಆ ಪಟ್ಟಿ ಏನು, ಮತ್ತೆ ನಮ್ಮ ಆಯ್ಕೆ ಸಂತಿ ಫೈನಲ್ ಮಾಡಿರೋ ಪಟ್ಟಿ ಏನು, ಆಮೇಲೆ ನೀವೇ ಅದನ್ನ ನ್ಯೂಸ್ ಮಾಡ್ರಿ, ನೋಡ್ತೀನಿ.